ಎಂ ಜಿ ಮಹೇಶ್ವರೇ ಎಷ್ಟು ಮಟ್ಟಿಗೆ ನಿಮ್ಮ ಸಂಕಲ್ಪ ಪತ್ರ ನಿಮ್ಮ ಸಂಕಲ್ಪಗಳನ್ನು ಜಾರಿಗೊಳಿಸುವಂತಹ ನಿಟ್ಟಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿ ಮೊದಲನೇದಾಗಿ ಈ ಸಂಕಲ್ಪ ಪತ್ರ ಮತ್ತು ನ್ಯಾಯಪತ್ರದ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ಗುರ್ತು ಮಾಡೋಣ ಈ ಸಂಕಲ್ಪ ಪತ್ರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಸ್ಥೆ ಮತ್ತು ದೇಶ ಏನೇ ಒಂದು ವಿಚಾರ ಮಾಡಬೇಕಾದ್ರೆ ಒಂದು ಸಂಕಲ್ಪವನ್ನು ನಾವು ಮಾಡ್ತೇವೆ ಉದಾಹರಣೆಗೆ ದೇವರನ್ನು ಪೂಜೆ ಮಾಡಬೇಕಾದಾಗ ಸಂಕಲ್ಪವನ್ನು ಮಾಡ್ತೇವೆ ನಾವು ಆ ಸಂಕಲ್ಪ ಪತ್ರದ ಹಿಡಿದು ಇರ್ತಕ್ಕಂಥ ಒಂದು ಮೌಲ್ಯ ಪಾವಿತ್ರತೆ ಮತ್ತು ಅಶ್ಯೂರೆನ್ಸು ಮತ್ತು ಅದರ ಅಗಾಧತೆ ಬಗ್ಗೆ ನಾವು ವಿಶ್ವಾಸವನ್ನು ಇಡಬೇಕಾಗಿರುವಂಥದ್ದು ಸುಮಾರು ಹದಿನೈದು ಲಕ್ಷ ಜನರ ಹತ್ರ ನಾವು ಈ ದೇಶವನ್ನು ಮುಂದೆ ಹೇಗಿರಬೇಕು ಇನ್ನು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲದ ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷ ಏನು ಭಾರತ ಆಗುತ್ತೆ ಆ ಭಾರತ ಆಗೋ ಅಂಥ ಒತ್ತಿಲಲ್ಲಿ ಹೇಗಿರಬೇಕು ಅಂತೇಳಿ ನಾವು ಜನಾಭಿಪ್ರಾಯವನ್ನು ಕೇಳಿದ್ರು ಜನರಿಂದ ಬಂದಂಥ ಜನಾಭಿಪ್ರಾಯ ಅವರ ಅಪೇಕ್ಷೆಗೆ ತಕ್ಕಂತೆ ಮುಂದಿನ ಇಪ್ಪತ್ತೈದು ವರ್ಷ ಭಾರತ ಯಾವ ದಿಕ್ಕಿನತ್ತ ಹೋಗಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಅದನ್ನು ನಾವು ಈ ಸಂಕಲ್ಪ ಪತ್ರದ ಮುಖಾಂತರ ಹೊರ ತಂದಿದ್ದೀವಿ ನಾವು ಯಾವುದೋ ಒಂದು ಸಣ್ಣ ರಾಜಕೀಯದ ಡಾಕ್ಯುಮೆಂಟೇಷನ್ ಅಲ್ಲ ಚುನಾವಣೆಗೆ ಹೋಗೋವಂಥ ಪ್ರಣಾಳಿಕೆ ಅಂತ ಹೇಳ್ತೀವಲ್ಲ ಅದು ಇದು ಪ್ರಣಾಳಿಕೆ ಅಲ್ಲ ಇದರ ಹಿಂದ್ಗಡೆ ಒಂದು ರೆಸಲ್ಯೂಷನ್ ಇದೆ ಇದ್ರ ಹಿಂದ್ಗಡೆ ಒಂದು ಸಂಕಲ್ಪ ಇದೆ ನಾವು ಮುಂದಿನ ಇಪ್ಪತ್ತೈದು ವರ್ಷ ಭಾರತವನ್ನು ನಾವು ಹೇಗೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಭಾರತವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಕಳೆದ ಹತ್ತು ವರ್ಷಗಳಲ್ಲಿ ನಾವು ತೋರಿಸ್ಕೊಟ್ಟಿದ್ದೇವೆ ಏನು ಕಳೆದ ಐವತ್ನಾಲ್ಕು ವರ್ಷಗಳ ಕಾಲ ಒಂದು ರಾಜಕೀಯ ಪಾರ್ಟಿ ತನ್ನ ಆಡಳಿತದ ಕಾರಣಕ್ಕೋಸ್ಕರ ಭಾರತ ಎಲ್ಲಿ ತಲುಪಿತ್ತು ಭಾರತ ಯಾಕೆ ಈ ಥರ ನೆನೆಗುದಿಗೆ ಬಿದ್ದಿತ್ತು ನಮ್ಮ ಒಟ್ಟು ಯಾತ್ರೆ ಇರ್ತಕ್ಕಂಥದ್ದು ವಿಕಸಿತ ಭಾರತ ನಾವೆಲ್ಲ ಪದಗಳನ್ನ ಕೇಳ್ತಿದ್ವಿ ಡೆವಲಪ್ಡ್ ದೇಶ ಡೆವಲಪಿಂಗ್ ದೇಶ ಈ ಥರದಲ್ಲ ಪದಗಳನ್ನು ಎಲ್ಲರೂ ಪದೇ ಪದೇ ಕೇಳ್ತಿದ್ವಿ ಆದರೆ ಬರ್ತಕ್ಕಂಥ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತವನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಾಸ ಮಾಡಬೇಕು ಅಂಥದ್ದು ವಿಕಸಿತ ಭಾರತ ಆಗಬೇಕು ಅಂತಕ್ಕಂಥ ದೊಡ್ಡ ಕನಸು ನಮ್ಮದು ಆ ವಿಕಸಿತ ಭಾರತದ ರೋಡ್ ಮ್ಯಾಪ್ನಲ್ಲಿ ಅನೇಕ ಅಂಶಗಳನ್ನು ನಾವು ಜೋಡಣೆ ಮಾಡಿದ್ದೀವಿ ಒಬ್ಬ ವ್ಯಕ್ತಿ ಕಳೆದ ಹತ್ತು ವರ್ಷಗಳಲ್ಲಿ ಅಹರ್ನಿಶಿ ಈ ಕಾರ್ಯಕ್ಕೋಸ್ಕರ ತನ್ನನ್ನೇ ಅರ್ಪಣೆ ಮಾಡಿಕೊಂಡು ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಭಾರತದ ಏನು ಒಂದು ಯಶೋಗಾಥೆ ಇವತ್ತು ನಾವು ಬಂದು ತಲುಪಿದ್ದೀವಿ ಈ ಯಶೋಗಾಥೆಯ ಹಿಂದುಗಡೆ ಇರತಕ್ಕಂಥ ಆ ಪರಿಶ್ರಮ ಅದು ಏನಪ್ಪಾ ಅಂತಂತಂದರೆ ಇವತ್ತು ಜಗತ್ತು ಭಾರತ ಬದ ಇದಕ್ಕೆ ಬನ್ನಿ ಅಲ್ಲಲ್ಲ ನಿಮ್ಗೊಂದು ವಿಷಯ ಹೇಳ್ತೇನೆ ನೇರ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಹಿರಿಯರಾದಂಥ ಹನುಮಂತರಾಯವರು ಒಂದು ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡಿದ್ರು ಅವರು ಸಂಸದರು ಇದ್ದಾರೆ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿ ನಮ್ಮ ಬಡ್ಜೆಟ್ ಈ ದೇಶದಲ್ಲಿ ಒಂದು ಅಂದಾಜು ಬಿ ಪಿ ಎಲ್ ಕಾರ್ಡ್ಗಳು ಸುಮಾರು ಐದು ಕೋಟಿ ಅರವತ್ತು ಲಕ್ಷ ಜನ ಬಿ ಪಿ ಎಲ್ ಇದ್ದಾರೆ ನನಗೆ ಅವ್ರು ಹೇಳಬೇಕು ಇವತ್ತು ಐದು ಕೋಟಿ ಅರವತ್ತು ಲಕ್ಷ ಜನಕ್ಕೆ ಒಂದು ಕೋ ಲಕ್ಷ ರೂಪಾಯಿ ಥರ ಕೊಡೋದಿದ್ರೆ ನನಗೆ ಗೊತ್ತಿಲ್ಲ ಸುಮಾರು ಒಂದು ಐವತ್ತೈದು ಲಕ್ಷ ಕೋಟಿ ರೂಪಾಯಿ ದುಡ್ಡು ಬೇಕು ಐವತ್ತೈದು ಲಕ್ಷ ಕೋಟಿ ರೂಪಾಯಿ ದುಡ್ಡಿನ ಒಂದು ಯೋಜನೆ ಕಾಂಗ್ರೆಸ್ಗೆ ಮಾಡತ್ತೆ ಅಂತಂತಾದರೆ ಅರ್ಥಾತ್ ಕಾಂಗ್ರೆಸ್ ಇದ್ಯಾವುದು ತಮಗೆ ಗೊತ್ತಿದೆ ಅವರು ಈ ಎಲ್ಲ ಏನು ಇನ್ನೂರ ಎಪ್ಪತ್ತೆರಡು ಸ್ಥಾನ ಬರಬೇಕಾಗಿದೆಯಲ್ಲ ಅಷ್ಟರ ಒಂದು ಚುನಾವಣೆಗೆ ನಿಂತಿಲ್ಲ ಅವರ ಹತ್ರ ಸಾಮರ್ಥ್ಯ ಜಗ ಇಡೀ ದೇಶದ ಎಲ್ಲ ಸರ್ವೆಗಳು ತೆಗೆದುಕೊಂಡು ನೋಡಿ ಆಯಿತಾ ಯಾವ ಸಂಗತಿಗಳನ್ನ ಕಾಂಗ್ರೆಸ್ ಈ ದೇಶದ ಒಳಗಡೆ ಪ್ರತಿಪಾದನೆ ಮಾಡಿದ್ವೋ ಒಂದು ಸೋ ಸಾಕ್ಷಾತ್ಕಾರ ಮಾಡಲಿಲ್ಲ ಈಗ ನಾನು ಬರ್ತೀನಿ ನೋಡಿ ಕಾಂಗ್ರೆಸ್ನವ್ರ ಹಿಂದೆ ಗರೀಬೋ ಅಂತ ಹೇಳಿದ್ರು ಅವ್ರ ಗರಿಬಿಯನ್ನ ಆಚೆ ದೂರ ಮಾಡ್ರು ಈ ದೇಶದ ಬಡತನವನ್ನ ಗರಿಬಿಯನ್ನ ಆಚೆ ತೆಗೀಲಿಲ್ಲ ಆದರೆ ನಮ್ಮದು ಪ್ರೂವನ್ ರೆಕಾರ್ಡ್ ಇದೆ ಮೊನ್ನೆ ನೀತಿ ಆಯೋಗ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ಸಿನ ಯಾವ ಒಂದು ಘೋಷಣೆನೂ ಕೂಡ ಕಳೆದ ಐವತ್ತು ವರ್ಷಗಳಲ್ಲಿ ಈ ದೇಶದೊಳಗಡೆ ಅವ್ರು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ಯಾವುದೇ ಫಲ ಇಲ್ದಿರ್ತಕ್ಕಂಥ ಒಂದು ಫರ್ಟೈಲ್ ಎಕ್ಸೈಜು ಇದರಿಂದ ಯಾವ ಒಂದು ಉಪಯೋಗ ಕೂಡ ದೇಶ ಜನಕ್ಕೆ ಆಗಿದೆ ಮೂರು ಮೂರು ಕೋಟಿ ಮೂರು ಕೋಟಿ ಮೂರು ಕೋಟಿ ಮಹಿಳೆಯರನ್ನ ಲಕ್ಷಾಧೀಶ್ವರೇ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಹಿಂಗೆ ಅಂತ ಅದು ಮೂರು ಕೋಟಿ ಅನ್ನುವಂಥ ಯಾವ ಸ್ವರೂಪ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ ಈ ದೇಶದ ಒಳಗಡೆ ಅನೇಕ ಸ್ಟಾರ್ಟಪ್ಸ್ಗಳು ಪ್ರಾರಂಭ ಆಗಿದ್ದಾವೆ ನಾವು ಏನು ಮಾತನಾಡ್ತಾ ಇದ್ದೀವಿ ಬೆಂಗಳೂರಂಥ ಊರುಗಳಲ್ಲಿ ನೂರಾರು ಯೂನಿಕಾರ್ನ್ಗಳು ತಯಾರಾಗಿದ್ದಾರೆ ನಾವು ಮಹಿಳೆಯರಿಗೆ ಸ್ವಾವಲಂಬಿ ಆಗಬೇಕು ಆತ್ಮನಿರ್ಭರತೆ ಕಡೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅವ್ರನ್ನೆಲ್ಲ ಸೆಲ್ಫ್ ಪ್ರಯತ್ನಗಳು ಸೌವುದ್ಯೋಗ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪೂರಕ ಅಂಶ ಕೊಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮುದ್ರಾ ಸಾಲವನ್ನು ಹತ್ತು ಲಕ್ಷ ಇರೋದರಿಂದ ಇಪ್ಪತ್ತು ಲಕ್ಷ ಮಾಡಿದ್ದೀವಿ ದ್ರೋಣನ್ನು ಹೆಣ್ಮಕ್ಳುಗಳಿಗೆ ದ್ರೋಣ್ ಬೇಕಾದ ಏವಿಯೇಷನ್ ಲೈಸೆನ್ಸ್ ಇರೋದನ್ನು ಹೆಣ್ಮಕ್ಳು ದ್ರೋಣ್ ಮುಖಾಂತರ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಮಾಡಿದೀವಿ ನಾವು ನಾವು ನೋಡ್ತಾ 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 ಯಾವ ಭಾರತ ಆವಾಡಿಗಿರ ಭಾರತ ಇರ್ತಕ್ಕಂಥದ್ದು ಇವತ್ತು ನೋಡ್ತಾ ನೋಡ್ತಾ ಇವತ್ತು ನೂರಾರು ಅಗಣಿತ ಯೂನಿಕಾರ್ನ್ಗಳು ತಯಾರಾಗಿದ್ದಾರೆ ಓಕೆ 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 ನಿಮ್ಮ ನೀವು ನೀವು ಒಂದ್ ನಿಮಿಷ ಒಂದ್ ನಿಮಿಷ ದಯವಿಟ್ಟು ಒಂದ್ ಸ್ವಲ್ಪ ಡಿಬೇಟ್ ನಡೆಯುವಾಗ ನಿಮ್ಮ ಪ್ರಶ್ನೆಗಳನ್ನು ಕೇಳಿದ್ರೆ ನಾನು ನಿಮ್ಮ ಹತ್ರ ಬರ್ತೀನಿ ನೀವೇ ಉತ್ಸಾಹ ತೋಡ್ಕೊಂಡು ಇಲ್ಲ 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 ಅದಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ನಾನು ನಿಮ್ಮ ಹತ್ರ ಬರ್ತೀನಿ ಇಲ್ಲ ಇಲ್ಲ ಡಿಬೇಟ್ ಇದು ಡಿಬೇಟ್ ನಡೀತಾ ಇರುವಂತದ್ದು ನೀವು ಈ ರೀತಿ ಬೇಕಾದಂಥ ಮಾತಾಡಕ್ಕೆ ಆಗುದಿಲ್ಲ ಇಲ್ಲ ಶಿಸ್ತೀರ್ಬೇಕು ಇಲ್ಲ ಇಲ್ಲ ನಾನ್ ನಾನು ಇರಿ ಇಲ್ಲಿ ನಿಮ್ಗೆ ಮಾತಾಡಕ್ಕೆ ಬರುತ್ತೆ ತೊಡ್ಕೊಂಡು ದಯವಿಟ್ಟು ಒಂದ್ ನಿಮಿಷ

ಯಾಕೆ ಹನುಮಂತ ಅವರು ಮಾತಾಡ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇಲ್ವಾ ಒಂದ್ ನಿಮಿಷ ರೀ ಹನುಮಂತ ಅವರು ಬಗ್ಗೆ ಮಾತಾಡ್ತೀರಿ ಇರಿ ಮಾ ಅದೇ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇರೋ ಹಾಗೆ ಆಗಲ್ಲ ಆಗಿಲ್ಲ ಸಾಕು ಸಾಕು ಪ್ರಶ್ನೆ ಉತ್ತರ ಪ್ರಶ್ನೆ ಅವ್ರು ಕೇಳುವಾಗ ನಾನು ನಿಮ್ಮ ಉತ್ತರ ಪಡ್ಕೊಳ್ತೀನಿ ಇಲ್ಲಿ ಒಂದ್ ನಿಮಿಷ ರೀ ಒಂದ್ ನಿಮಿಷ ಅದ್ ಯಾಕೆ ಮಾಡ್ತೀರಿ ಇಲ್ಲಿ ಹನುಮಂತ ಅವರೇ ಹವಾಡಿಕರ ದೇಶವನ್ನ ನಾವು ಇವತ್ತು ಯುನಿಕಾರ್ನ್ಗಳ ದೇಶವಾಗಿ ವಿಶ್ವ ಆಕರ್ಷಣೆ ಮಾಡುವ ದೇಶವಾಗಿ ಮಾಡಿದೀವಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಿರೋದು ಬಹಳ ಸರಿ ಮಹೇಶ್ ಹೇಳ್ತಿರೋದು ನೂರಕ್ಕೆ ಇನ್ನೂರು ಪರ್ಸೆಂಟ್ ನಿಜ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಒಂದು ಗುಂಡುಪಿನ್ ತಯಾರು ಮಾಡೋ ಕಾರ್ಖಾನೆ ಇರಲಿಲ್ಲ ನಮ್ಮ ದೇಶಕ್ಕೆ ಶಕ್ತಿ ಇರಲಿಲ್ಲ ಈ ದೇಶದಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಅಕ್ಷರಜ್ಞಾನ ಇದ್ದದ್ದು ನಲವತ್ತೇಳರಲ್ಲಿ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಅಕ್ಷರಜ್ಞಾನ ತಂದು ಯಾರು ಈ ದೇಶದ ಕಾಂಗ್ರೆಸ್ ಅರವತ್ತು ವರ್ಷಗಳ ಆಡಳಿತ ಮಾಡಿದ್ದು ಒಂದು ಗುಂಡುಪಿನ್ನು ತಯಾರು ಮಾಡುವ ತಂತ್ರಜ್ಞಾನ ಇಲ್ಲದಿರುವ ದೇಶ ಚಂದ್ರಯಾನ ಮಾಡುವಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿದ್ಯಾರು ಈ ದೇಶದ ಕಾಂಗ್ರೆಸ್ಸಿನ ಆಡಳಿತ ಐದು ಲಕ್ಷ ಹಳ್ಳಿಗಳಲ್ಲಿ ಶಿಕ್ಷಣ ಕೇಂದ್ರಗಳಿರಲಿಲ್ಲ ಶಾಲೆಗಳಿರಲಿಲ್ಲ ಶಾಲಾ ಕೊಠಡಿಗಳಿರಲಿಲ್ಲ ಅಧ್ಯಾಪಕರಿರಲಿಲ್ಲ ಕಲಿಸುವ ಯಾವ ಸಾಧನಗಳು ಇರಲಿಲ್ಲ ಐದು ಲಕ್ಷ ಹಳ್ಳಿಗಳಿಗೆ ಶಾಲೆಗಳನ್ನು ಕಟ್ಟಿ ಶಿಕ್ಷಕರನ್ನು ನೇಮಕ ಮಾಡಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಡಿಯಲ್ಲಿ ಪ್ರತಿ ಪರಿಶಿಷ್ಟ ಪಂಗಡದ ಜಾಗಗಳಲ್ಲಿ ಶಾಲೆಗಳನ್ನು ಕಟ್ಟಿ ಎಲ್ಲರೂ ಶಿಕ್ಷಣ ಕಲಿಯುವ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ಸು ಈ ದೇಶದಲ್ಲಿ ಈ ದೇಶದಲ್ಲಿ ಆಹಾರ ಇರಲಿಲ್ಲ ನಮಗೆ ಹಸಿವಿನಿಂದ ಅರವತ್ತರ ದಶಕದಲ್ಲಿ ಬರ ಬಂದಾಗ ಕೋಟ್ಯಾಂತರ ಜನ ನಮ್ಮ ಕಣ್ಮುಂದೆ ಆಹಾರ ಇಲ್ಲದೆ ಹಸುವಿನಿಂದ ಸತ್ತು ಹೋದವರನ್ನು ನೋಡಿದವರು ನಾವು ಅಂಥವರು ಇವತ್ತು ಲಕ್ಷಾಂತರ ಕೋಟಿ ಆಹಾರ ಧಾನ್ಯಗಳು ನಮ್ಮ ಗೋಡನ್ಗಳಲ್ಲಿ ಕೊಳೆಯುತ್ತಿರುವಂತೆ ಮಾಡಬೇಕಾದಂಥ ಶಕ್ತಿ ಕೊಟ್ಟದ್ದು ಯಾರು ಇಂದಿರಾ ಗಾಂಧಿಯವರು ಮತ್ತು ಕಾಂಗ್ರೆಸ್ಸಿನ ಗ್ರೀನ್ ರೆವಲ್ಯೂಷನ್ ಆ ಗ್ರೀನ್ ರೆವಲ್ಯೂಷನ್ ಆಗದೆ ಹೋಗಿದ್ರು ಇವತ್ತು ಊಟ ಇರಲಿಲ್ಲ ನಮ್ಮ ಜನರಿಗೆ ಅಂಥ ಶಕ್ತಿಯನ್ನು ತಂದುಕೊಟ್ಟ ಕಾಂಗ್ರೆಸ್ಸು ಐ ಐ ಟಿ ಸ್ಥಾಪನೆ ಮಾಡಿದವರು ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳು ಸ್ಥಾಪನೆ ಮಾಡಿದವರು ಯಾರು ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡಿದವರು ಯಾರು ಚಂದ್ರಯಾನ ಮಾಡೋದಕ್ಕೆ ಐ ಎಸ್ ಆರ್ ಹೋದಂಥ ಸಂಸ್ಥೆಗಳನ್ನು ಕಟ್ಟಿದವರು ಯಾರು ಬಿ ಜೆ ಪಿ ಅವ್ರು ಕಟ್ಟಿದ್ರಾ ಎಷ್ಟು ವರ್ಷದಿಂದ ಬಿ ಜೆ ಪಿ ಅಧಿಕಾರದಲ್ಲಿದೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ದಿನದ ಇಲ್ಲಿವರೆಗೆ ಕಟ್ಟಿದ ಸಂಸ್ಥೆಗಳ ಫಲ ಈಗ ಸಿಗ್ತಾ ಇದೆ ಎಸ್ ಹಾವಾಡಿಗರ ದೇಶ ಇದು ನಿಜ ಮ್ಯಾಜಿಕ್ ಮಾಡ್ತಿದ್ದವ್ರ ದೇಶ ಇದು ನಿಜ ಇವತ್ತು ಪ್ರಪಂಚಕ್ಕೆ ಔಷಧಿ ಕೊಡ್ತಿದ್ದಾರಲ್ಲ ಪ್ರಪಂಚಕ್ಕೆ ನೀವು ಎಲ್ಲ ರೀತಿಯ ಮೆಡಿಸಿನ್ ಕೊಡೋದಕ್ಕೆ ತಯಾರಾಗಿದ್ದೀವಲ್ಲ ಬೇರೆ ದೇಶದವ್ರು ಬಂದಿಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತಾರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಅನೇಕ ದೇಶಗಳ ಕೇಂದ್ರ ಭಾರತ ಆಗಿದ್ರೆ ಅದು ಭಾರತ ಕಟ್ಟಿದ ವೈಜ್ಞಾನಿಕ ಸಂಸ್ಥೆಗಳು ಕಾರಣವೇ ಹೊರತು ಬಿ ಜೆ ಪಿ ಅವರ ಪ್ರಧಾನಮಂತ್ರಿಗಳು ಮತ್ತು ಬಿ ಜೆ ಪಿ ಹತ್ತು ವರ್ಷದ ಆಡಳಿತ ಅಲ್ಲ ಇದು ನಮಗೆ ಗೊತ್ತಿರಬೇಕು ಹೀಗೆ ಭಾರತವನ್ನು ಗ್ರೀನ್ ರೆವಲ್ಯೂಷನ್ ಮಾಡಬೇಕಾದ್ರೆ ನೀರಿರಲಿಲ್ಲ ಬರದ ದೇಶ ಇದು ಎಲ್ಲೂ ಕುಡಿಯೋಕೆ ನೀರು ಸಿಗ್ತಾ ಇರಲಿಲ್ಲ ಇವತ್ತು ಪ್ರತಿ ಮನೆಗೆ ನಲ್ಲಿ ನೀರು ಕೊಡೋ ಶಕ್ತಿ ಬಂತಲ್ಲ ಎಲ್ಲಿಂದ ಬಂತು ಯಾರು ಆ ಶಕ್ತಿಯನ್ನು ತಂದುಕೊಟ್ಟವರು ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದೇವೆ ಎಷ್ಟು ನೀರನ್ನು ಶೇಖರಣೆ ಮಾಡಿದ್ದೇವೆ ಎಷ್ಟು ನೀರಿನಿಂದ ಎಷ್ಟು ಲಕ್ಷಾಂತರ ಎಕರೆ ನೀರನ್ನು ನೀರಾವರಿ ಮಾಡಿದ್ದೇವೆ ಇದನ್ನು ಮಾಡಿದವರು ಯಾರು ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಅಲ್ವೇ ಅರವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಈ ಕೆಲಸಗಳು ಇವತ್ತು ಫಲ ಕೊಡ್ತಿವಿ ಆ ಫಲ ನಾವೇ ಕಟ್ಟಿದ್ದು ಹಾವಾಡಿಗರ ದೇಶವನ್ನ ಇವತ್ತು ಕಟ್ಟಿದೀವಿ ಅಂತ ಹೇಳಿದ್ರೆ ಮಹೇಶ್ವರ ದೇಶದಲ್ಲಿ ಭದ್ರಿರಿ ಒಂದ್ ನಿಮಿಷ ಮಾತಾಡ್ತಾರೆ ಅವ್ರು ಉತ್ತರ ಕೊಡ್ತಾರೆ ಇರೇ ನೀವು ನೀವು ನೀವ್ ಯಾರು ಕೂಡ ಒಂದ್ ನಿಮಿಷ ದಯವಿಟ್ಟು ನೋಡಿ ಸ್ವಲ್ಪ ತಿಳ್ಕೊಳ್ಳಿ ನೀವೆಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮಾತಾಡ್ಬೇಕು ಯಾವಾಗ ಮಾತಾಡ್ಬೇಕು ಕೂಡ ಗೊತ್ತಿರ್ಬೇಕು ನಿಮ್ಗೆ ಕಾಂಗ್ರೆಸ್ ಮಾತನ್ನ ಕೇಳ ಇಲ್ಲಿ ಇಲ್ಲಿ ಹತ್ತು ವರ್ಷಗಳ ಕಾರಣದಿಂದಾಗಿ ಆಗಿದ್ದಲ್ಲ ನಾವು ಹಾಕಿದ ಬುನಾದಿಯ ಮೇಲೆ ಇದು ನೋಡಿ ಏನು ಏನು ನಮ್ಮ ಕಟ್ಟಿರುವನುಮಂತರಾಯನವರು ಹನುಮಂತಯ್ಯನವರು ಮಾತನಾಡಿದ್ರು ನಾನು ಅದನ್ನ ಸಹರ್ಷ ಸ್ವೀಕಾರ ಮಾಡ್ತೀನಿ ಆದ್ರೆ ಒಂದು ಸಂಗತಿಯನ್ನು ಹನುಮಂತರಾಯರು ಮರ್ತು ಬಿಟ್ಟಿದ್ದಾರೆ ಯಾವುದೆಲ್ಲ ಸಂಗತಿಗಳು ನಾವು ಮಾಡಿದ್ವಿ ಅಂತ ಅವರು ತಮ್ಮನ್ನ ಕುರಿತು ಶಬಾಸ್ಗಿರಿ ತೆಗೆದುಕೊಳ್ತಾ ಇದ್ದಾರೆ ಅದು ಯಾವ್ದು ಕೂಡ ಈ ದೇಶವನ್ನ ಒಂದು ದೊಡ್ಡ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಕ್ಕಾಗ್ಲಾಯ ಇಲ್ಲ ಏನೆಲ್ಲ ಸ್ವಲ್ಪ ಡೀಸೆನ್ಸ್ ಏರಿದೆ ಏನೇ ಇದೇ ಒಂದ್ ನಿಮಿಷ ದಯವಿಟ್ಟು ಏನಾದ್ರೆ ಆ ರೀತಿಯಾಗಿ ಮಧ್ಯ ಮಾತಾಡೋ ಮಾತಾಡ್ತ ಅಲ್ಲಿ ಮಾತಾಡ್ತಿರ್ತಾರೆ ಒಂದ್ ದಯವಿಟ್ಟು ನಾನು ಅವ್ರ್ ಮಾತಾಡೋ ಆ ರೀತಿ ನಾ ಹೇಳಿ ಡೀಸೆನ್ಸ್ ಇರಬೇಕು ಇಲ್ಲ 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 ನಾಟ್ ರೈಟ್ ಆ ರೀತಿಯಾಗಿ ಯಾರು ಯಾರೇ ಆದ್ರೂ ಕೂಡ ಅಷ್ಟೇ ಇದು ಕರೆಕ್ಟ್ ಅಲ್ಲ ನಿಮ್ಮತ್ರ ಬರ್ತೀನಿ ನಾನು ಸ್ವಲ್ಪ ಕೇಳ್ಕೊಳ್ಳಿ ನೀವು ನೋಡಿ ಏನು ಅವರು ಮಾಡಿದಂಥ ಏನು ಕಾರ್ಯ ಇದೆ ಈ ಕಾರ್ಯವನ್ನು ಭಾರತ ಯಾಕೆ ಜಗತ್ತಿನಲ್ಲಿ ಈ ಥರ ಭಿಕ್ಷಾ ಪಾತ್ರೆ ಇಟ್ಕೊಂಡು ಅವರು ಹೇಳಿದ್ರು ನಾವು ಬಹಳ ವೈದ್ಯಕೀಯವಾಗಿ ಬಹಳ ಅದಕ್ಕೆ ಅವಕಾಶ ಮಾಡಿಕೊಟ್ವಿ ಇನ್ಫ್ರಾಸ್ಟ್ರಕ್ಚರು ನಾವು ಇವತ್ತು ಎಲ್ಲ ಥರದ ವೈದ್ಯಕೀಯ ಸಂಗತಿಗಳನ್ನು ತಯಾರು ಮಾಡೋಕ್ಕೆ ಅಂತ ಒಂದು ಕಾಲರಕ್ಕೆ ಒಂದು ಹೆಪಿಟೈಟಿಸ್ಗೆ ಒಂದು ಮಲೇರಿಯಾಕ್ಕೆ ಒಂದು ಎಬೋಲಾಗೆ ಕಾಂಗ್ರೆಸ್ಸಿಗರು ಎಷ್ಟು ದೇಶದಲ್ಲಿ ಭಿಕ್ಷೆ ಪೇತ್ರೆ ಎತ್ಕೊಂಡು ಹೋದರು ಒಂದು ವ್ಯಾಕ್ಸಿನೇಷನ್ಗೋಸ್ಕರ ಜಗತ್ತಿನಲ್ಲಿ ಎಷ್ಟು ದೇಶಗಳಿಗೆ ಹೋಗ್ಬಿಟ್ಟು ಭಿಕ್ಷೆ ಕೇಳ್ತಾ ಇದ್ರು ಆಹಾರ ಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ರು ಆಹಾರ ಬೇಕು ಅಂತೇಳಿ ಅಮೆರಿಕದ ಆಹಾರವನ್ನು ಕರ್ನಾಟಕಕ್ಕೂ ತಂದು ಕೊಡ್ತಾ ಆ ದಾರುಣ ಸ್ಥಿತಿ ದೇಶ ಇರೋದು ಸುಳ್ಳ ಯಾವ್ಯಾವಂತ ಜಗತ್ತಿನಲ್ಲಿ ಭಿಕ್ಷಾ ಪಾತ್ರ ಎತ್ಕೊಂಡು ಹೋದ್ವಿ ನಾವು ಒಂದು ಜಗತ್ ಒಂದು ಸಣ್ಣ ಭಯೋತ್ಪಾದಕ ಆದರೆ ಯಾರೋ ಒಬ್ಬ ಬಂಗ್ಳೂರ್ನಲ್ಲಿ ಬಾಂಬ್ ಸಿಡಿಸಿದ್ರೆ ಇರಿಯಾಣ ಹತ್ರ ರಷ್ಯಾದ ಬಾಗಿಲಿಗೆ ಹೋಗ್ಬಿಟ್ಟು ನಮ್ಮನ್ನ ಕಾಪಾಡಿ ಅಂತಕ್ಕಂಥ ದಾರುಣ ಸ್ಥಿತಿಗೆ ಈ ದೇಶವನ್ನ ತೆಗೆದುಕೊಂಡು ಅಂತವ್ರು ಯಾರೋ ಸಾಲಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಭಿಕ್ಷೆ ಬರ್ತಂತದವ್ರು ಯಾರು ನಾವು ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಆದ ನಂತರ ಜಗತ್ತಿನಲ್ಲಿ ಆತ್ಮ ನಿರ್ಭರತೆಯಿಂದ ಜಗತ್ತಿಗೆ ಒಂದು ಔಷಧಿ ಕೊಡುವಂತ ಸ್ಥಿತಿಗೆ ತೆಗೆದುಕೊಂಡಂಥವ್ರು ನಾವು ಇಪ್ಪತ್ತೆರಡು ವರ್ಷ ಬೇಕಾಗಿತ್ತು ಕಾಲರಾಗೆ ಔಷಧಿ ಬೇಕು ಅಂತಂದ್ರೆ ಮಲೇರಿಯಾಗ ಬೇಕು ಅಂತಂದ್ರೆ ಮೂವತ್ತೆರಡು ವರ್ಷ ಬೇಕಾಗಿತ್ತು ಪೋಲಿಯೋ ಔಷಧಿ ಬೇಕು ಅಂತಂದ್ರೆ ಮೂವತ್ತೈದು ವರ್ಷ ಭಿಕ್ಷೆ ಬಿಡ್ತಾ ಇದ್ದೀವಿ ಅಮೆರಿಕ ಆಗಿ ಜಗತ್ತೆಲ್ಲ ದೇಶಗಳು ಔಷಧಿ ಹಾಕಿದ್ಮೇಲೆ ಭಾರತಕ್ಕೆ ಬರ್ತಿತ್ತು ಇವತ್ತು ಆ ಭಾರತ ಇವತ್ತು ಬದಲಾದ ಭಾರತ ಇವತ್ತು ಜಗತ್ಗೆ ಬೇಡುವ ಭಾರತ ಹೋಗ್ಬಿಟ್ಟು ನೀಡುವ ಭಾರತ ಬೇಡುವ ಭಾರತದಿಂದ ನೀಡುವ ಭಾರತ ಮಾಡಿದೀವಿ ನಾವು ಅಂತ ಭಿಕ್ಷೇಪ ನಿಮಿಷ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ಅವಾಗದಿಂದ ದಯವಿಟ್ಟು ಹರಿಪ್ರಸಾದ್ ಬೇಡುವ ಭಾರತ ಇದ್ದದ್ದು ನಿಜ ಹ್ಮ್ ಅರವತ್ತರ ದಶಕದಲ್ಲಿ ಐವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಭಾರತದ ಆರ್ಥಿಕ ಶಕ್ತಿ ಈ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾವು ಬಂದ ಪ್ರತಿ ಪೈಸೆಯನ್ನು ಈ ದೇಶವನ್ನು ಕಟ್ಟೋದಕ್ಕೆ ಬಳಸ್ತಾ ಇದ್ವಿ ಎಲ್ಲಿ ಐದು ಲಕ್ಷ ಶಾಲೆಗಳ ವಿಚಾರ ಹೇಳಿದೆ ನಾನು ಅದಕ್ಕೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ನಾವು ಖರ್ಚು ಮಾಡಿದ್ದೀವಿ ಅನ್ನೋದು ಲೆಕ್ಕ ಇದೆ ಈ ದೇಶದಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಂಪರ್ಕ ಇರಲಿಲ್ಲ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಂಪರ್ಕ ಇರಲಿಲ್ಲ ಒಂದು ಪಟ್ಟಣದಿಂದ ಇನ್ನೊಂದು ಪಂಟ ಪಟ್ಟಣಕ್ಕೆ ಹತ್ತು ಅಡಿಯ ರಸ್ತೆ ಇದ್ದದ್ದು ಆದರೆ ಇವತ್ತು ಡಬಲ್ ಎಂಜಿನ್ ರಸ್ತೆಗಳು ಮಾಡಿದ್ದೇವೆ ನೂರಾರು ವೆಹಿಕಲ್ಗಳು ಓಡಾಡೋಂಗೆ ಮಾಡಿದ್ದೇವೆ ಅಂದರೆ ಅವತ್ತು ಕಟ್ಟಿದ್ದೀವಲ್ಲ ಅವತ್ತು ಹಾಕಿದ್ದೀವಲ್ಲ ದುಡ್ಡು ನಾವು ಪ್ರತಿ ಪೈಸೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಲ್ಲ ಅದು ಕಾರಣ ನಮ್ಮ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟು ಅನುಕ್ಷರತೆಯಿಂದ ಎಪ್ಪತ್ತೈದು ಪರ್ಸೆಂಟು ಸಾಕ್ಷರತೆಗೆ ತರಬೇಕಾದ್ರೆ ಎಷ್ಟು ಅಂತರ ಇದೆ ಇವತ್ತು ನೂರ ನಲವತ್ತು ಕೋಟಿ ಜನ ನೂರ ನಲವತ್ತು ಕೋಟಿ ಜನರ ಆಹಾರವನ್ನು ಬೆಳೆದು ನಮ್ಮ ಗೋಡನ್ಗಳ ಇಡಬೇಕಾದ್ರೆ ಅದೇನು ಮ್ಯಾಜಿಕ್ ಮೂಲಕ ಆಗೋದಿಲ್ಲ ನಮ್ಮ ರೈತರಿಗೆ ಆ ಶಕ್ತಿ ಬಂದದ್ದು ಯಾರಿಂದ ನಮ್ಮ ಅಣೆಕಟ್ಟುಗಳಿಂದ ನೆಹರು ಹೇಳ್ತಾಯಿದ್ರು ಭಾರತದ ಅಣೆಕಟ್ಟುಗಳು ನನ್ನ ದೇವಾಲಯಗಳು ಅಂತ ಹೇಳ್ತಾಯಿದ್ರು ದೇವಾಲಯಗಳು ಕಟ್ಟೋದ್ರಿಂದ ದೇಶ ಉದ್ಧಾರ ಆಗ್ತದೆ ಅಂತ ನೆಹರು ನಂಬಿರಲಿಲ್ಲ ನೆಹರು ಅಣೆಕಟ್ಟುಗಳು ಕಟ್ಟೋದ್ರಿಂದ ದೇಶ ಉದ್ಧಾರ ಆಗ್ತದೆ ಅಂತ ನಂಬಿದ್ರು ರೈತರಿಗೆ ಶಕ್ತಿ ಕೊಡೋದ್ರಿಂದ ಈ ದೇಶ ಉದ್ಧಾರ ಆಗ್ತದೆ ಅಂತ ನಂಬಿದ್ರು ಸೈನ್ಸ್ ಮತ್ತು ಅದರ ವಿಚಾರದ ಮೂಲಕ ಹೊಸ ಹೊಸ ವಿಚಾರಗಳನ್ನು ಕಟ್ಟಿಕೊಡುವ ಮೂಲಕ ವಿಜ್ಞಾನದ ನಂಬಿಕೆ ಬರಬೇಕು ವಿಜ್ಞಾನದ ಬೆಳವಣಿಗೆ ಆಗಬೇಕು ಆ ಮೂಲಕ ನೀವು ಚಂದ್ರಲೋಕಕ್ಕೆ ಹೋಗಬಹುದೇ ಹೊರತು ಮಾಯಾಮಂತ್ರದಿಂದ ಚಂದ್ರಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ ರಸ್ತೆ ಬದಿ ಕೂತ್ಕೊಂಡು ಶಾಸ್ತ್ರ ಹೇಳೋನು ಈ ದೇಶನ ಅಭಿವೃದ್ಧಿ ಮಾಡಲಿಲ್ಲ ಇವತ್ತು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡಿದಾನಲ್ಲ ಆ ಪ್ರೊಫೆಸರ್ಗಳು ಈ ದೇಶವನ್ನು ಉದ್ಧಾರ ಮಾಡಿದ್ದು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಏಮ್ಸ್ ಅಂತ ನಾನು ಏನ್ ಹೇಳಿದೆ ಈ ಸಂಸ್ಥೆಗಳು ಈ ದೇಶಕ್ಕೆ ಬೇಕಾದ ಔಷಧಿಯನ್ನ ಈ ದೇಶಕ್ಕೆ ಬೇಕಾದ ಸಾಮಾಜಿಕ ಔಷಧಿಯನ್ನು ಕಂಡದವ್ರು ಅದನ್ನೆಲ್ಲವನ್ನು ಮರೆತು ಇವತ್ತು ಕೊಡುವ ಭಾರತ ಆಗ್ಬಿಟ್ಟಿದೀವಿ ಅಂದ್ರೆ ಎಲ್ಲಿಂದ ಕೊಟ್ಟಿದ್ದೀರಿ ಯಾವ ಮೂಲದಿಂದ ಕೊಟ್ಟಿದ್ದೀರಿ ನಿಮ್ಮ ರೈತ ಆಹಾರವನ್ನು ಬೆಳೆದಿದ್ರಿಂದ ಇವತ್ತು ಬೇರೆ ದೇಶಕ್ಕೆ ಮಾರಾಟ ಮಾಡಕ್ಕೆ ಒಂದೇ ಸೆಂಟೆನ್ಸ್ ನಮ್ಮ ತಂತ್ರಜ್ಞಾನ ಈ ಹಂತಕ್ಕೆ ಬಂದು ನಾವು ಚಂದ್ರಲೋಕಕ್ಕೆ ಹೋದ್ವಿ ನಿಜ ಚಂದ್ರಲೋಕ ಹೋಗುವ ತಂತ್ರಜ್ಞಾನವನ್ನ ಎಲ್ಲಿಂದ ತಂದ್ರಿ ನೀವು ಯೂನಿವರ್ಸಿಟಿ ಈ ವ್ಯಾಪಾರ ಮಾಡೋನು ಯೂನಿವರ್ಸಿಟಿ ರಸ್ತೆ ಮದಿ ಕೂತ್ಕೊಂಡು ಗಿಣಿ ಶಾಸ್ತ್ರ ಚಂದ್ರಲೋಕ ಪ್ರಶ್ನೆ ಇಷ್ಟೇ ಎಲ್ಲಿಂದ ಹೊರಟುವಿ ಮರೆತು ನಾವು ಎಲ್ಲಿದ್ದೀವಿ ಅನ್ನೋದನ್ನ ಮಾತ್ರ ಹೇಳಿದ್ರೆ ಸಾಕಾಗತ್ತ ಅಂತ ಈಗ ನಾನು ಆತರ ದ್ರಾಷ್ಟತೆನೂ ಮಾಡೋದಿಲ್ಲ ನನ್ಗೆ ಯಾರ ಕೊಡುಗೆ ಇಲ್ಲ ಅಂತಾನು ನಾ ಹೇಳ್ತಾ ಇಲ್ಲ ಭಾಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸರ್ಕಾರದವರು ಅವ್ರದ್ದೇ ಆದಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಎಷ್ಟು ಅಪೇಕ್ಷೆಗಿತ್ತು ಆ ಅಪೇಕ್ಷೆಗೆ ತಕ್ಕಂತೆ ಭಾರತ ವಿಕಾಸ ಆಗಿಲ್ಲ ಅಂತಕ್ಕಂಥದ್ದು ಅರ್ಥ ಆಯ್ತಾ ಹಿರಿಯರು ಮಾತನಾಡ್ತಾ ಹೇಳಿದರು ನಾವು ಒಂದೊಂದು ಪೈಸವನ್ನು ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಅವ್ರದ್ದೇ ನಾಯಕರು ರಾಜೀವ್ ಗಾಂಧಿಯವರು ನಾವು ಕೊಡ್ತಕ್ಕಂಥ ಒಂದು ರೂಪಾಯಿ ನೂರು ರೂಪಾಯಿ ದುಡ್ಡು ಕೊಟ್ಟರೆ ಹದಿನೈದು ರೂಪಾಯಿ ಹೋಗಿ ತಲುಪತ್ತೆ ಅಂತ ನಾನು ಹೇಳಿದ್ದು ಮಾತಲ್ಲ ಸನ್ಮಾನ್ಯ ರಾಜೀವ್ ಗಾಂಧಿಯವರು ಹೇಳಿದಂಥದ್ದು ಆ ರೂಪಾಯಿ ಯಾರ್ ತಿಂತಿದ್ರು ಯಾವ ತಿಂತಿದ್ರು ಈ ದೇಶದೊಳಗಡೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಏನಾರಿದ್ರೆ ಕಾಂಗ್ರೆಸ್ಸಿನ ಡಿ ಎನ್ ಎ ಒಳಗಡೆ ಭ್ರಷ್ಟಾಚಾರ ಅರ್ಥ ಆಯ್ತಾ ಕಾಂಗ್ರೆಸ್ಸಿನ ಡಿ ಎನ್ ಎನೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದ್ ಕಡೆ ಇಡಣ ಅದ್ ಇಡೋಣ ಒಂದ್ ನಿಮಿಷ ಇರೋ ಮಾತು ಹಾಗೆಲ್ಲ ಮಾತಾಡಬಾರ್ದು ಒಂದ್ ಕಡೆ ಹಿರಿಯರು ಮಾತನಾಡ್ತಾ ಹೇಳಿದ್ರು ನಾವು ಐ ಐ ಟಿ ಐ 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 ಟಿ ಮತ್ತು ಏಮ್ಸ್ ಬಗ್ಗೆ ಮಾತನಾಡಿದ್ರು ನಾನು ಪ್ರಶ್ನೆ ಮಾಡ್ತೇನೆ ನಾನು ಅವರಿಗೆ ನಿಮ್ಮ ಒಳಗಡೆ ಈ ದೇಶದೊಳಗಡೆ ಎಷ್ಟು ಐ ಐ ಟಿ ಇತ್ತು ನಾವು ಎಷ್ಟು ಏಮ್ಸ್ ಮಾಡಿದ್ವಿ ಅಂತೇಳಿ ಇಡೀ ಎಪ್ಪತ್ತು ವರ್ಷಗಳ ಕಾಲದಲ್ಲಿ ಈ ದೇಶದೊಳಗಡೆ ಎಪ್ಪತ್ತು ವರ್ಷ ಆಯಿತಾ ನಾಲ್ಕು ಏಮ್ಸ್ಗಳು ಮಾಡಿದರು ಕಟ್ಟ ಕಡೆ ಲಾಸ್ಟ್ ಏಮ್ಸ್ ಮಾಡಿದಂತೂ ಮನಮೋಹನ್ ಸಿಂಗ್ ಅವರು ಇಡೀ ದೇಶದಲ್ಲಿ ಐವತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಬರೀ ನಾಲ್ಕು ಏಮ್ಸ್ ಇತ್ತು ಮನಮೋಹನ್ ಸಿಂಗ್ ಅವರು ಒಂದು ಮಾಡಿದ್ಮೇಲೆ ಐದನೇ ಏಮ್ಸ್ ಆಯಿತು ನಾವು ಎಷ್ಟು ಡಿ ಎಮ್ಸ್ ಮಾಡಿದ್ದೀವಿ ದೇಶದಲ್ಲಿ ನಾವೆಷ್ಟು ಐ ಐ ಟಿಗಳು ತೆಗೆದಿದ್ದೀವಿ ನಾವು ಎಷ್ಟು ಐ ಐ ಸಿ ತೆಗೆದಿದ್ದೀವಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂತಂದರೆ ಇಲ್ಲಿ ದೇಶದಲ್ಲಿರ್ತಕ್ಕಂಥ ಅದೇ ಬ್ಯೂರೋಕ್ರೆಸಿ ಅದೇ ಒಂದು ಜಡತ್ವ ಬಂದಿರತಕ್ಕಂಥ ಬ್ಯೂರೋಕ್ರೆಸಿಯನ್ನು ಅವರನ್ನು ಉದ್ದೀಪನಗೊಳಿಸಿ ಇಗ್ನೈಟ್ ಮಾಡಿ ರಾಷ್ಟ್ರದ ಕಾರ್ಯಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ದೊಡ್ಡ ಮಹಾನ್ ಕಾರ್ಯವನ್ನು ಕಳೆದ ಹತ್ತು ವರ್ಷದಲ್ಲಿ ನಾವು ಮಾಡಿದ್ವಿ ನಾವೇನು ಮ್ಯಾಜಿಕ್ ಮಾಡಲಿಲ್ಲ ಇದೇ ಅಧಿಕಾರಿಗಳನ್ನ ಬಳಸ್ಕೊಂಡು ಈ ದೇಶವನ್ನು ಈ ಥರ ಪರಿವರ್ತನೆ ಮಾಡೋ ಅಂತ ಮಾಡಿದೆ ನಾವು ನಾವು ಅವ್ರಿಗೋಸ್ಕರ ಐ ಎ ಎಸ್ ಐ ಇದೆ ಪ್ರತಿ ಒಂದನ್ನು ಮಾಡಿದೆ ಅದು ಮಾತ್ರ ಯಾರು ಹೇಳಿದಾಗ ಭಾಳ ನಾನು ಭಾಳ ಅವರು ಹಿರಿಯರಿದ್ದಾರೆ ಭಾಳ ಗೌರವದಿಂದ ಹೇಳ್ತೇನೆ ನನಗೆ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರು ಬರೋಕ್ಕೂ ಮುಂಚೆ ಈ ಭಾರತ ಭಾರತ ಇರಲಿಲ್ವಾ ಇವರು ಲೀಡ್ರು ಡಿಸ್ಕವರಿ ಆಫ್ ಇಂಡಿಯಾ ಬರೆದ ಮೇಲೇ ಭಾರತ ಹುಟ್ಟಿದ್ದ ನಾರಾಜ ನಾರಾಜಾಸಿತ್ ನಾ ದಂಡೋ ನಚದಾಂಡಿಕ ಧರ್ಮ ರಕ್ಷತೆ ನಮ್ಮನ್ನ ಎಲ್ಲರಂತೆ ಇದ್ದಂಥದ್ದು ನಾವು ಜಗತ್ತಿನಲ್ಲಿ ದೊಡ್ಡ ಆರ್ಥಿಕ ಶಕ್ತಿ ಇದ್ವು ಐವತ್ತನೇ ಇಸ್ವಿಗಳಲ್ಲಿ ಒಂದು ಡಾಲರ್ಗೆ ಒಂದು ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಹಾಕಿ ಒಂದು ನಿಮಿಷ ಯಾರ ಮಾಡಿ ಸುಮ್ಮನೆ ಮಧ್ಯೆ ಮಧ್ಯೆ ಮಾತಾಡಬೇಡಿ ಎಷ್ಟಿತ್ತು ಯಾಕೆ ಭಾರತ ಇವತ್ತು ಆ ಥರ ಬೆಳವಣಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋಯ್ತು ವಿಜ್ಞಾನದ ಬಗ್ಗೆ ಮಾತನಾಡ್ತಾ ನೆಹರು ಅವ್ರದ್ದು ಮಾಡಿದ್ರು ಜಡತ್ ನೆಹರೂದ್ ಬಗ್ಗೆ ಮಾತನಾಡ್ತಾ ಅಂತಂದ್ರು ನೆಹರು ಮಾಡದಂತ ಪ್ರತಿ ಒಂದು ತಪ್ಪು ನಿರ್ಧಾರ ಇವತ್ತಿನ ತನಕ ಭಾರತ ಅದಕ್ಕೆ ಬೆಲೆ ಕೊಡ್ಬೇಕಾಗಿ ಬಂದೆ ಮಾತಾಡ್ತಿದ್ವಿ ಚರ್ಚೆ ನಾವು ಮುಂದುವರ್ಸೋಣ ಬಹಳಷ್ಟು ವಿಚಾರಗಳಿದಾವೆ ಯಾಕಂದ್ರೆ ಇತಿಹಾಸದ ಬಗ್ಗೆನೇ ಒಂದಿಷ್ಟು ಚರ್ಚೆಗಳನ್ನ ಕಡೆಗೆ ಹೋಗಿತ್ತು ನಾವೇನಿದ್ವಿ ಏನ್ ಮಾಡಿದ್ವಿ ಹೇಗಿದ್ವಿ ಹೇಗಾದ್ವಿ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ಭಾಗ ಆದ್ರೆ ಈಗ ಮುಂದೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಲೇಬೇಕಾಗಿರುತ್ತದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ